ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಅಮೌಂಟ್ ಬರಬೇಕಂತ. ನಿನ್ನೆ ಎಮ್ ಎಲ್ ಎ ಅವ್ರ ಹತ್ರ ಹೋಗಿ ಮನವಿ ಮಾಡಿದ್ದೇವೆ. ಇವರು ಏಕಾಏಕಿ ಇಲ್ಲಿಂದ ಶಿಫ್ಟ್ ಮಾಡೋ ಪ್ಲಾನಲ್ಲಿ ಇದ್ದಾರೆ. ಇವರಿಂದ ನಾವು ಶಾಸಕರ ಗಮನಕ್ಕೂ ತಂದಿದ್ದೇವೆ, ಇಲ್ಲಿಂದ ಒಂದು ವೆಹಿಕಲ್ ಇಲ್ಲ ಏನು ಸಾಮಗ್ರಿಗಳನ್ನು ಹೊರಗಡೆ ಹೋಗೋಕೆ ನಾವು ಬಿಡೋದಿಲ್ಲ. ಈ ಕ್ಯಾಂಪ್ ಮೇ ಬೋಲ್ ರಾತ ಆಫೀಸ್ ಮೇ ಬೋಲ್ ರಾತೆ ಆಯ್ಗ ಆಯ್ಗ ದೇಖೆಂಗೆ ದೇಖೆಂಗೆ ಏಸಾ ಮತ್ಲಬ್ ಏಸ್ ಕುತ್ತೆ ಕುತ್ತೆ ಜೈಸಾ ದಿಕ್ತಾ ಕಾಂಟ್ರಾಕ್ಟರ್ ಲೋಕ್. ನಮಗೆ ಹಣ ಹಾಕದೇ ಇರುವಾಗ ನಾವಿಲ್ಲಿ ಬಂದ್ ಮಾಡ್ತಾ ಇದ್ವಿ, ಸಾಯಂಕಾಲ ನಮಗೆ ಒಂದು ಅಮೌಂಟ್ ಹಾಕ್ತಾರೆ. ಕಳೆದ 6 ತಿಂಗಳಿಂದ ನಮಗೆ 1 ರೂಪಾಯಿನೂ ಬರ್ತಾ ಇರಲಿಲ್ಲ. ಮತ್ತೆ ಮೇರೆ ಊಪರ್ 10 ಲೋಕ್ ಆ ರೇ ಪೈಸಾ ಹಮಕೋ ಭೀ ದೂಸರಾ ಆದ್ಮಿಗೂ ದೇನಾ ಚಾಹಿಯೇ ನಾ, ವೋ ಲೋಕ್ ಮೇರೆ ಊಪರ್ ಹಮೇ ಆ ರಹಾ ಹೈ, ಮೈ ಕಹಾನ್ ಸೇ ದೇ ಸಕ್ತಾ ಹೂನ್. ನಮ್ಮದು ಲೇಬರ್ಗೂ ಪೇಮೆಂಟ್ ಕೊಡಬೇಕಿತ್ತು, ಅವ್ರಿಗೂ ಅವ್ರ ಮೇಲೆ ನಮ್ಮದು ಒಂದು ಇಮೇಜ್ ಇರುತ್ತೆ, ಅದು ಹೋಗಿದೆ ಸರ್. ಇವಾಗ ಏ ಪೂರಾ ಲೇಕೆ ಜಮೀನ್ ಖರೀದಿ ಕರ್ಕೆ ನಾಗ್ಪುರ್ ಮೇ ಕಾಮ್ ಚಲ್ ರಹಾ, ಉಸ್ಕಾ ನಾಗ್ಪುರ್ ಮೇ ಚಲ್ ರಹಾ, ಪೊಲಾಚಿ ಮೇ ಚಲ್ ರಹಾ, ವಹಾ ಕೈಸೆ ಚಲ್ ರಹಾ ಕಾಮ್, ಕೈಸೆ ಆ ರಹಾ ಪೈಸಾ ಹಮಲೋಕ ಪೈಸಾ ಸೇ ವಹಾ ಕರ್ ರಹಾ ವೋ ಲೋಕ್. ಬೇರೆ ಕಂಪ್ನಿ ಯಾರು ತಗೊಂಡಿದ್ದಾರೆ ಇದನ್ನು ಕಾಂಟ್ರಾಕ್ಟ್ ಅನ್ನು, ಅವರು ನಮಗೊಂದು ಕೆಲಸ ಕೊಡಬೇಕು ಅಂತ ನಾವು ಈ ಮೂಲಕ ಬೇಡಿಕೆ ಇಡ್ತೀವಿ. ನಮಗೆ 12 ಕೋಟಿ ಆಗಬೇಕು, ನಮಗೆ 50 ಲಕ್ಷ ಆಗಬೇಕು, 20 ಲಕ್ಷ ಆಗಬೇಕು, 30 ಲಕ್ಷ ಆಗಬೇಕು, 2 ಕೋಟಿ ಆಗಬೇಕು, ಹೀಗೆ ಲೆಕ್ಕಾಚಾರಗಳನ್ನು ಮಾಡಿಕೊಂಡಾಗ 12 ಕೋಟಿಯ ಲೆಕ್ಕಾಚಾರಗಳು ಸಿಗುವಂಥದ್ದು ಡಿ ಪಿ ಜೈನ್ ಕಂಪನಿಯವರು ಕೊಡಲಿಕ್ಕಿರುವಂಥದ್ದು. ಇದೀಗ ಡಿ ಪಿ ಜೈನ್ ಪ್ಲಾಂಟಿನ ಒಳಭಾಗದಲ್ಲಿ 5-6 ಜನ ಕುಳಿತಿದ್ದಾರೆ ನೋಡಿ. ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವ್ರು ಯಾಕೆ ಇಲ್ಲಿ ಕುಳಿತಿದ್ದಾರೆ ಅಂತಂದರೆ, ಇಡೀ ವೆಂಡರ್ಸು ಅಥವಾ ಸಬ್ ಕಾಂಟ್ರಾಕ್ಟರ್ಸು ಅವರೆಲ್ಲರ ಪರವಾಗಿ ಪ್ರತಿದಿನವೂ ಕೂಡ ಈ ಪ್ಲಾಂಟ್ನಲ್ಲಿ ಇವರೆಲ್ಲರೂ ಕೂಡ 6-10 ಜನ ಇಲ್ಲಿ ನಿಯೋಜಿತಗೊಂಡು ಕೂತ್ಕೊಂಡು ತನ್ನ ಹಣ ಸಿಗುವ ತನಕ ಹೋರಾಟ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಕೈಗೊಂಡಿದ್ದಾರೆ. ಇದೀಗ ಇದರಲ್ಲಿ ಆಂಧ್ರ ಪ್ರದೇಶದವರಿದ್ದಾರೆ, ಅವರಿಗೆ 60 ಲಕ್ಷ ಬರಬೇಕಂತೆ. ಅದರ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸುವ ಈ ಒಂದು ಕ್ರಮ ಏನು, ಇದು ಹೇಗೆ ಈಗ ನೀವೆಲ್ಲ ನಿರ್ಧರಿತ ಆಗಿರುವಂಥದ್ದು? ಇಕ್ಬಾಲ್ ಅವರಿಗೆ ಜೊತೆಗಿದ್ದಾರೆ, ಇವರು ಇಲ್ಲೇ ಬೆಡ್ ಹಾಕ್ಕೊಂಡು ಇಲ್ಲೇ ಮಲಗಿದ್ದಾರೆ ಅನ್ನೋಂಥ ನೀವು ಸ್ಟೋರಿಯಲ್ಲಿ ನೋಡಿದ್ದೀರಿ. ಈಗ ಇಕ್ಬಾಲ್, ಈಗ ಇಷ್ಟು ಜನ ಸೇರಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಅಮೌಂಟ್ ಬರಬೇಕಂತ. ನಿನ್ನೆ ಎಮ್ ಎಲ್ ಎ ಅವ್ರ ಹತ್ರ ಹೋಗಿ ಮನವಿ ಮಾಡಿದ್ದೇವೆ, ಅವರು ಹೆಡ್ ಆಫೀಸಿಗೆ ಮಾತಾಡಿ ಅದು ಮಾತಾಡ್ತಾನೆ ಅಂತ ಹೇಳಿದ್ದಾರೆ. ಇನ್ನೂ ಇದ್ರದ್ದು ರಿಸಲ್ಟ್ ಬಂದಿಲ್ಲ, ಇನ್ನು ಕಾಯ್ತಾ ಇದ್ದೇವೆ ಅವರ ರಿಸಲ್ಟಿಗೆ. ಅವರ ರಿಸಲ್ಟ್ ನೋಡಿ ಮೇಲೆ ಮುಂದಿನ ಕ್ರಮ. ಈಗ ಈಗ ಎಷ್ಟು ಜನ ಸೇರಿದ್ರಿ, ಎಷ್ಟೊತ್ತಿಂದಿದ್ದೀರಿ ಇಲ್ಲಿ? ನಾವು ಒಂದು 24 ಗಂಟೆ ಅಂದ್ರೆ 24 ಗಂಟೆ ಗಂಟೆ 24 ಗಂಟೆ ಅಲ್ಲ ಇರೋದು. ಹೌದು, ಇಲ್ಲೇ ಇರೋದು, ಇಲ್ಲೇ ಇರೋದು, ಇಲ್ಲೇ ಇರೋದು 24 ಗಂಟೆ. 24 ಗಂಟೆ ರೊಟೇಷನ್ ಮಾಡ್ತೀರಾ? ಹಾ, ಸ್ವಲ್ಪ ಜನ ರೊಟೇಷನ್ ಆಗ್ತಾರೆ, ಆದ್ರೆ ನಾನು ಇಲ್ಲೇ ಇರೋದು. ನಾನು ರೊಟೇಷನ್ ಹೋಗಿಲ್ಲ, ಇಷ್ಟ 8 ದಿವಸದಲ್ಲಿ 8 ದಿವಸದಲ್ಲಿ ರೊಟೇಷನ್ ಹೋಗ್ಲಿಲ್ಲ ಇಲ್ಲಿ. ನೀವು ಹಣ ಸಿಗುವ ತನಕ ಇಲ್ಲ ಅಥವಾ ರೊಟೇಷನ್ ಮಾಡ್ತೀರಾ? ಇಲ್ಲ ಇಲ್ಲ, ಮಾಡಲ್ಲ ರೊಟೇಷನ್, ಮಾಡಲ್ಲ ನಾನು. ಸ್ವಲ್ಪ ಮಾಡಲ್ಲ. ಈಗ ಮನೆಯಲ್ಲಿ ಕರೆದ್ರೆ? ಮನೆಯಲ್ಲಿ ಕರೆದು ಇಷ್ಟೋರಿಗೆ ಕರೀಲಿಲ್ಲ, ಕರೆದ್ರೆ ಈಗ ಫೋನ್ ಉಂಟಲ್ಲ, ಹಂಗೆ ಎಮರ್ಜೆನ್ಸಿ ಬಂದ್ರೆ ನೋಡೋಣ. ಅಷ್ಟೋರಿಗೆ ಇಲ್ಲೇ ಇರೋದು, ಹಣ ಸಿಗುವ ತನಕ ಇಲ್ಲ, ಇಲ್ಲ ಇಲ್ಲೇ ಇರೋದು. ಯಾರು ಇವರು ರೊಟೇಷನ್ ಆದ್ರೂ ನೀವು ಆಗುದಿಲ್ಲ? ನಾನು ಆಗುದಿಲ್ಲ. ಓಕೆ, ಇವರಿಗೆ 60 ಲಕ್ಷ ಅಂತ ಹಿಂದಿಯವರು, ಆಂಧ್ರ ಪ್ರದೇಶದವರು, ಯಾವ ಕಾರಣಕ್ಕೆ 60 ಲಕ್ಷ? ಓಯ್ 60 ಲ್ಯಾಕ್ಸ್ ಬೇಸ್ ಕ್ಯಾಂಪ್ ಬನಾಯ್ತಾ ಹಮ್ ಲೋಗ್ ಜೋ ಕ್ಯಾಂಪ್ ಆಪ್ ಲೋಗ್ ಏ ಲೋಗ್ ರೇ ರೇ ನಾ ಕಾಮ್ ಕರ್ನೆ ಕೆ ಲಿಯೆ ಯೇ ಪೂರಾ ಕ್ಯಾಂಪ್ ಹಮ್ ಲೋಗ್ ಹಿ ಬನಾಯ್ತಾ ಏಕ್ ಶುರೂ ಸೇ ಹಮ್ ಲೋಗ್ ಭಿ ಯಹೀ ಪರ್ ಹೈ ಯೇ ಪೂರಾ 3 ಕ್ರೋರ್ ಕಾ ಕಾಮ್ ಹೈ ಕಮ್ ಸೇ ಕಮ್ 1.5 ಇಯರ್ ಹೋ ಗಯಾ 1.5 ಇಯರ್ ಮೇ ಪೂರಾ ಕ್ಯಾಂಪ್ ಬನ್ನೆ ಕೆ ಬಾದ್ ಏಕ್ ಸಾಲ ಹೋ ಗಯಾ 2.5 ಕ್ರೋರ್ ಕಿಚ್ನೆ ಕೆ ಲಿಯೆ ಬಾಕಿ 60 ಲಾಖ ಕಾ ಪೇಮೆಂಟ್ ಪಡಾ ಹುವಾ ಹೈ ವೋ ಭಿ ಕಮ್ ಸೇ ಕಮ್ 6 ಮಹೀನಾ ಹೋ ಗಯಾ ಕೀಚ್ ಕೆ ಆಜ್ ತಕ್ ಭಿ ಲೇ ಕೆ ಆಯಾ ಯೇ ಲೋಗ್ ಪ್ರೊಟೆಸ್ಟ್ ಕರ್ ರಹಾ ಲೇಕಿನ್ ಮೇ ಏಕ್ ಸಾಲ ಸೇ ಪ್ರೊಟೆಸ್ಟ್ ಕರ್ ರಹಾ ಹೂನ್ ಇಸ್ಕಾ ಪೈಸಾ ಕೀಚನೆ ಕೆ ಲಿಯೆ ಇತ್ನಾ ಲೋಗ್ ಹೈ ನಾ ಯೇ ಲೋಗ್ ಏಕ್ ನಾಗ್ಪುರ್ ಮೇ ಕ್ಯಾಂಪ್ ಮೇ ಗಯಾ ಥಾ ನಾ ಏಕ್ ಹಫ್ತಾ ಕ್ಯಾಂಪ್ ಮೇ ರುಕಾ ಥಾ ಏಕ್ ಕ್ಯಾಂಪ್ ಮೇ ಬೋಲ್ ರಹಾ ಥಾ ಆಫೀಸ್ ಮೇ ಬೋಲ್ ರಹಾ ಥಾ ಹಾ ಆಯೇಗಾ ಆಯೇಗಾ ದೇಖೆಂಗೆ ದೇಖೆಂಗೆ ಏಸಾ ಮತ್ಲಬ್ ಏಸ್ ಕುತ್ತೆ ಕುತ್ತೆ ಜೈಸಾ ದಿಕ್ತಾ ಯಾ ಕಾಂಟ್ರಾಕ್ಟರ್ ಲೋಗ್ ಯೇ ಲೋಗ್ ಇತ್ನಾ ಚೋರ್ ಲೋಗ್ ಹೈ ನಾ ಯೇ ಲೋಗ್ ಡಿ ಪಿ ಜೈನ್ ವಾಲಾ ಮೇ 2 ಸಾಲ ಮೇ ಇಸ್ಕೋ ಪೀಚೆ ಪೀಚೆ ಪಡ್ಕೆ ಮೇರಾ ರಿಪುಟೇಷನ್ ಖರಾಬ್ ಹೋ ಗಯಾ ಥಾ ಮೇ ಆಗೇ ಮೇ ಕಾಮ್ ಕರ್ನಾ ಚಾಹಿಯೆ ನಾ ಆಗೇ ಮೇ ಹಮಕೋ ಭಿ ರೊಟೇಷನ್ ಘರ್ ಚಲನಾ ಚಾಹಿಯೆ ನಾ ಯೇ ಲೋಗ್ ಕಾ ವಜಹ ಸೇ ಕಮ್ ಸೇ ಕಮ್ ಮೇರೆ ಊಪರ್ ಮತ್ಲಬ್ ಮೇರೆ ಊಪರ್ 10 ಲೋಗ್ ಆ ರೇ ಪೈಸಾ ಹಮಕೋ ಭಿ ದೂಸರಾ ಆದ್ಮಿಗೂ ದೇನಾ ಚಾಹಿಯೆ ನಾ ವೋ ಲೋಗ್ ಮೇರಾ ಊಪರ್ ಹಮೇ ಆ ರಹಾ ಮೇ ಕಹಾನ್ ಸೇ ದೇ ಸಕ್ತಾ ಹೂನ್ ಆಪ್ ಲೋಗ್ ಕನ್ನಡಾ ಲೋಗ್ ಹೈ ಹಮ ಲೋಗ್ ಇತ್ನಾ ದೂರ ಆಕೆ ಕಾಮ್ ಕಿಯಾ ಯೇ ಲೋಗ್ ಕೆ ಲಿಯೆ ಕಾಮ್ ಕರ್ ದಿಯಾ ಯೇ ಲೋಗ್ ಇತ್ನಾ ಚೋರ್ ಲೋಗ್ ಹೈ ನಾ ಮೇರೆ ಪಾಸ್ ಪೈಸಾ ಲೇಕೆ ಯೇ ಲೋಗ್ ಖುದ್ ಜಲ್ಸಾ ಕರ್ ರಹಾ ವಹಾಂ ಪರ್ ಡಿ ಪಿ ಜಿಮ್ ಆಫೀಸ್ ಮೇ ಮೇ ಏಕ್ ಹಫ್ತಾ ರುಕಾ ಹೈ ಏಕ್ ರೇಣು ಮೇಡಮ್ ಕಾ ಜೈಸಾ ಏಕ್ ಆದ್ಮಿ ರಹತಾ ಹೈ ಚೇರ್ಮನ್ ಸಾಬ್ ಊಪರ್ ಮೇ ರಹತಾ ಹೈ ರೂಮ್ ಮೇ ರಹತಾ ಹೈ ಲೇಕಿನ್ ಚೇರ್ಮನ್ ಸಾಬ್ ನಹೀ ಹೈ ವೋ ತೋ ಬಾಹರ್ ಗಯಾ ಹೈ ಏಸಾ ಬೋಲ್ತೆ ಈಗ ಏಕ್ ಚೌಹಾನ್ ಸಾಬ್ ಹೈ ಯೇ ದೋನೋ ಲೋಗ್ ಚೋರ್ ಲೋಗ್ ಹೈ ನಾ ಯೇ ಡಿ ಪಿ ಯೇ ಚೇರ್ಮನ್ ಕಾ ಸಾಥ್ ಹಿ ರಹತಾ ಹೈ ಯೇ ದೋನೋ ಲೋಗ್ ಏಕ್ ಆದ್ಮಿ ಕೋ ಚೇರ್ಮನ್ ಕೋ ಮಿಲ್ನೆ ಕೆ ಲಿಯೆ ಭಿ ನಹೀ ದೇತಾ ಹೈ ಯೇ ಲೋಗ್ ಭಿ ಆಯಾ ನಾಗ್ಪುರ್ ಉಸ್ಕೋ ಉಸಿ ದಿನ ಯೇ ಲೋಗ್ ಬೋಲಾ ಥಾ ಏಕ್ ಕುಚ್ ನಹೀ ಕರ್ ಪಾಯೇಗಾ ಯೇ ಪೇಮೆಂಟ್ ನಹೀ ಕೀಚೇಗಾ ನಹೀ ದೇ ದೇಗಾ ಯೇ ಪೂರಾ ಲೇಕೆ ಕಾ ಖರೀದ್ ಕರ್ಕೆ ಯೇ ಜಮೀನ್ ಖರೀದ್ ಕರ್ಕೆ ನಾಗ್ಪುರ್ ಮೇ ಕಾಮ್ ಚಲ್ ರಹಾ ಉಸ್ಕಾ ನಾಗ್ಪುರ್ ಮೇ ಚಲ್ ರಹಾ ಪೋಚಾ ಪೊಲಾಚಿ ಮೇ ಚಲ್ ರಹಾ ವಹಾ ಕೈಸೆ ಚಲ್ ರಹಾ ಕಾಮ್ ಉಸ್ಕಾ ಕೈಸೆ ಆ ರಹಾ ಪೈಸಾ ಹಮ್ ಲೋಗ್ ಕಾ ಪೈಸಾ ಸೇ ವಹಾ ಕರ್ ರಹಾ ವೋ ಲೋಗ್
कितना कितना दिन इंतजार करेंगे? पूरा खींच के मेरा सामान उठा के लेके जाए तो तब लाइन में आएगा ये लोग। ओके, आपका नाम क्या है? वेणु माधव। ಬಹಳ ವಿಶೇಷವಾಗಿ ಅದ್ಭುತವಾಗಿ ಮಾತಾಡಿದ್ರು. 3 ಕೋಟಿಯಷ್ಟು ಕೆಲಸ ಮಾಡಿದ್ದೀನಿ, ಇನ್ನೂ ಕೂಡ 60 ಲಕ್ಷ ಬಾಕಿ ಇದೆ. ನಾನು ಹೋರಾಟ ಮಾಡಿ ಮಾಡಿ ಪಡ್ಕೊಂಡಿದ್ದೇನೆ. ಅವರ ಆಫೀಸಿಗೆ ಹೋದ್ರೆ ನಾಯಿ ಥರ ನೋಡ್ಕೋತಾರೆ ನಮ್ಮನ್ನು, ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ, ಇವತ್ತು ಕೊಡ್ತೇವೆ ಅಂತ. ಅಲ್ಲಿ ಪ್ರಮುಖರನ್ನು ಭೇಟಿಯಾಗಲಿಕ್ಕೆ ಹೋದರೆ ಅವ್ರು ಇರೋದಿಲ್ಲ ಅಂತ. ಈಗ ಪೊಲಾಚಿಯಲ್ಲಿ ಇನ್ನೊಂದು ಕಡೆ ಕೆಲಸ ಆಗ್ತಾ ಇದೆ, ಹೇಗಾಗ್ತಾ ಇದೆ, ನಮ್ಮ ಹಣದಲ್ಲಿ ಕೆಲಸ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಇವ್ರು ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರೇನು? ನವಾಜ್ ಅಂತ. ಏನು ಮಾಡ್ತಾವೆ? ನಾವು ಸಬ್ ಕಾಂಟ್ರಾಕ್ಟ್ ಮಾಡಿದ್ದೆಲ್ಲಿ ಸ್ಟ್ರಚರ್ ವರ್ಕ್ 1.5-2 ವರ್ಷದಿಂದ ಮಾಡ್ತಾ ಇದ್ದೇವೆ. ಓಕೆ, ಎಷ್ಟು ಬರ್ಲಿಕ್ಕೆ ಉಂಟು? ನಮ್ಗೆ ಒಂದು 10 ಲಕ್ಷ ಬರ್ಲಿಕ್ಕೆ. 10 ಲಕ್ಷ ಬರ್ಲಿ. ಈಗ ನೀವು ಇಲ್ಲಿ ಎಷ್ಟು ಜನ ನಿಲ್ತೀರಿ ಪ್ರತಿದಿನ? ಪ್ರತಿದಿನ ನಾವು ಒಂದು 5-6 ಜನ ನಿಲ್ತೇವೆ. 5-6 ಜನ ಅವಶ್ಯಕತೆ ಬಂದ್ರೆ ಎಲ್ಲರೂ ಬರ್ತಾರೆ. ಎಲ್ಲರೂ ಬರ್ತಾರೆ. ಕಾಂಟ್ರಾಕ್ಟ್ ಎಷ್ಟು ಜನ ಇದ್ದಾರೆ ಎಲ್ಲರೂ ಬರ್ತಾರೆ. ಅವ್ರಿಗೆ ಅಪ್ಡೇಟ್ ಕೊಡ್ತಾರೆ? ಅಪ್ಡೇಟ್ ಕೊಡ್ತಾ ಇರ್ತಾರೆ. ಇಕ್ಬಾಲ್ ಅವರು ಅವಾಗ ಅವಾಗ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಅಪ್ಡೇಟ್ ಕೊಡ್ತಾ ಇರ್ತಾರೆ. ಈಗ ನಾವು ಬಂದಿದ್ದು ಅಪ್ಡೇಟ್ ಕೊಟ್ಟಿದ್ದೀವಿ. ಕೊಟ್ಟಿದ್ದೀರಿ. ಕೊಟ್ಟು ಅವರ ಪರ್ಮಿಷನ್ ತಗೊಂಡೆ ನಿಮ್ಮ ಜೊತೆ ನಾವು ಮಾತಾಡ್ತಾ ಇರೋದು. ಎಲ್ಲ ಕಾಂಟ್ರಾಕ್ಟ್ಗಳ ಪರ್ಮಿಷನ್ ತಗೊಂಡು ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಓಕೆ ಸರ್, ತಮ್ಮ ಹೆಸರು? ನೌಶಾದ್ ಅಂತ. ನಾವು ಸಬ್ ಕಾಂಟ್ರಾಕ್ಟರ್, ಡ್ರೈನು, ಕಲ್ವರ್ಟ್ ಈ ಥರ ಎಲ್ಲ ನಾವು ಕೆಲಸ ಮಾಡಿದ್ದೀವಿ. ಸರ್, ಆ್ಯಕ್ಚುಲಿ ಏನಂದರೆ, ನಾವು ಇಲ್ಲಿ ಕೆಲಸ ಮಾಡಿದ ಸ್ಟಾರ್ಟಿಂಗಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಹಣ ಆಗ್ತಾಯಿದ್ರಷ್ಟೇ. ಆಮೇಲೆ ಕಂಟಿನ್ಯೂಸ್ ಆಗಿ ಇವರು ನಮಗೆ ಹಣ ಹಾಕದೇ ಇರುವಾಗ ನಾವಿಲ್ಲಿ ಬಂದ್ ಮಾಡ್ತಾ ಇದ್ವಿ. ನಮಗೆ ಮೇಜರ್ ಅಮೌಂಟ್ ಏನು ಬಂತು ಅದೆಲ್ಲ ನಾವು ಸ್ಟ್ರೈಕ್ ಮಾಡಿನೇ ನಾವು ತಗೊಂಡಿರೋದು. ಇಲ್ಲಿ ನಾವು ಕೆಲಸ ನಡೀತಾ ಇರುವಾಗ ಇಲ್ಲಿ ಬಂದ್ ಮಾಡ್ತೀವಿ, ಸಾಯಂಕಾಲ ನಮಗೆ ಒಂದು ಅಮೌಂಟ್ ಹಾಕ್ತಾರೆ. ಕಳೆದ 6 ತಿಂಗಳಿಂದ ನಮಗೆ 1 ರೂಪಾಯಿನೂ ಬರ್ತಾ ಇರಲಿಲ್ಲ. ಈಗ ನೀವು ಸ್ಟ್ರೈಕ್ ಮಾಡಿ ಹಣ ತಗೊಂಡ್ರಿ ಅಂತ ಹೇಳಿದ್ರಿ. ಫಸ್ಟ್ ಸ್ಟ್ರೈಕ್ ಮಾಡಿದಾಗ ಆ ನಂತರ ನೀವು ನಿಲ್ಲಿಸಬೇಕಿತ್ತು, ಇಲ್ಲ ಇವರಿಗೆ ಸ್ಟ್ರೈಕ್ ಮಾಡಿ ಹಣ ತಗೊಳ್ಳುವಂಥ ಅನಿವಾರ್ಯತೆ ಇದೆ ಅಂತಂದಾಗ ನಾವು ಮತ್ತೆ ಯಾಕೆ ಕೆಲಸ ಮುಂದುವರಿಸುವುದು ಅಂತ ನಿರ್ಧಾರ ಏನಾದರೂ ಮಾಡಿದ್ರ? ಇಲ್ಲ, ಯಾಕೆಂದರೆ ನಾವು ಆ್ಯಕ್ಚುಲಿ ಇವ್ರಿಗೆ ಬೇಕಾಗಿ ನಾವು ಶಟ್ರಿಂಗ್ ಮೆಟೀರಿಯಲ್ ತೊಗೊಂಡಿದ್ದೀವಿ, ಅದಕ್ಕೆ ಒಂದು 10-20 ಲಕ್ಷ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ನಾವು ಸಡನ್ನಾಗಿ ಕೆಲಸ ನಿಲ್ಲಿಸಿದಾಗ ನಮಗೆ ಅದು ವೇಸ್ಟ್ ಆಗುತ್ತೆ. ನಾವು ಈ ಏನು ನಾವು ರಸ್ತೆಗೆ ರೋಡ್ ವರ್ಕಿಗೆ ಏನು ಶಟ್ರಿಂಗ್ ಮೆಟೀರಿಯಲ್ ನಾವು ರೆಡಿ ಮಾಡ್ತೀವಿ ಅದು ನಮಗೆ ಬೇರೆ ಕೆಲಸಕ್ಕೆ ಆಗಲ್ಲ ಅಲ್ವಾ, ಅದಕ್ಕೆ ಬೇಕಾಗಿ ನಾವು ಕೆಲಸ ಆದ್ರೂ ನಾವು ಸ್ಲೋ ಮಾಡ್ತಾ ಇದ್ವಿ. ನಮ್ಗೆ 10 ಲಕ್ಷ ಬರ್ಬೇಕು. 10 ಲಕ್ಷ ಈಗ ಏನ್ ಹೇಳ್ತಾರೆ ಮನೆಯಲ್ಲೆಲ್ಲ? ಇಲ್ಲ, ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಸರ್. ಯಾಕೆಂದ್ರೆ ನಾವು ನಮಗೂ ಇಲ್ಲಿ ಇವರ ಪೇಮೆಂಟ್ ಬರದೇ ಇದ್ರಿಂದ ನಮ್ದು ಲೇಬರ್ಗೂ ಪೇಮೆಂಟ್ ಕೊಡ್ಬೇಕಿತ್ತು. ಅವ್ರಿಗೂ ಅವ್ರ ಮೇಲೆ ನಮ್ದು ಒಂದು ಇಮೇಜ್ ಇರುತ್ತೆ, ಅದು ಹೋಗಿದೆ ಸರ್. ಇವಾಗ ನಮ್ಗೆ ಏನು ಊರಲ್ಲೂ ಅಷ್ಟೇ, ನಮ್ ಕಮಿಟ್ಮೆಂಟ್ ಇರುತ್ತೆ, ಆ ಇಮೇಜು ಹಾಳಾಗಿದೆ ಇವರಿಂದಾಗಿ. ಈಗ ಇವರು ಕಮಿಟ್ಮೆಂಟ್ ನಮಗೆ ಕೊಡ್ತಾರೆ, ಆದರೆ ಒಂದು ಎರಡು ದಿವಸ ಆ ಕಡೆ ನಾವು ಒಂದು ಕಮಿಟ್ಮೆಂಟ್ ಕೊಡ್ತೀವಿ ಇವ್ರನ್ನ ನಂಬಿ. ಅದು ಇವ್ರು ನಮಗೆ ಹಣ ಕೊಡದೇ ಇರುವಾಗ ನಮ್ಮ ಕಮಿಟ್ಮೆಂಟು ಹೋಗುತ್ತಲ್ವ ಸರ್, ಅದರಿಂದ ನಮ್ಮ ಇಮೇಜು ಹಾಳಾಗಿದೆ. ನಾವು ಲಾಸ್ಟ್ ಟೈಮ್ ನಾಗ್ಪುರಕ್ಕೆ ಹೋಗಿದ್ವಿ. ನಾಗ್ಪುರದಲ್ಲಿ ಹೇಗೆಂದರೆ ಸರ್, ಅವ್ರದ್ದು ಕೆಳಗಡೆ ಒಂದು ಫ್ಲೋರ್, ಮೇಲೊಂದು ಫ್ಲೋರ್ ಇದೆ. ನಾವು ಮೇಲೆ ಫ್ಲೋರಲ್ಲಿ ಅಕೌಂಟೆಂಟ್ಸು ಮತ್ತು ಚೇರ್ಮ್ಯಾನ್ ಇರ್ತಾರೆ. ನಾವು ಹೊರಗಡೆ ಕಾಯ್ದು ಅವ್ರು ಹೇಳಿದಾಗೆಲ್ಲ ಅವ್ರು ಹೇಳಿದರು ನಾಯಿ ಥರ ಬಿಹೇವ್ ಮಾಡ್ತಾರೆ. ಖಂಡಿತವಾಗಿ ಸರ್, ನಮಗೂ 2-3 ಗಂಟೆ ನಮ್ಗೆ ವೇಟ್ ಮಾಡಿಸ್ತಾರೆ. ಆದ್ರೂ ಅಲ್ಲಿ ಅವ್ರು ಇದ್ರೂ ಅವ್ರು ಇಲ್ಲ ಅಂತ ಹೇಳ್ತಾರೆ. ಲಾಸ್ಟಿಗೆ ನಾವು ಫೋರ್ಸ್ಫುಲ್ಲಿ ಒಳಗಡೆ ಹೋದಾಗ ಬಿಟ್ಟರು ಈ ಥರ. ಅದು ಚೇರ್ಮ್ಯಾನ್ ಅಂತೂ ಸಿಗೋದೇ ಇಲ್ಲ ಅವ್ರು. ನೀವು ಇಲ್ಲಿ ನಿಂತಿದ್ದೀರಿ ಖಂಡಿತ, ಈಗ 6-7 ಜನ ನಿಲ್ತೀರಿ ಅಂತ, ಏನು ಮಾಡ್ತೀರಿ ಬೆಳಗಿನ ಸಂಜಾನಕ? ಸರ್, ನಾವು ಇಲ್ಲಿ ಪ್ರೊಟೆಸ್ಟಲ್ಲಿ ನಿಲ್ತೀವಿ. ನಾವು ಆಲ್ರೆಡಿ ನಾವು ನಿನ್ನೆ ಶಾಸಕರ ಹತ್ರನು ಹೋಗಿದ್ದೀವಿ. ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಒಂದು 5 ಡೇಸ್ ಭರವಸೆ 5 ಡೇಸಲ್ಲಿ ಏನಾದರೂ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇವಾಗ ನಾವು ಇಲ್ಲಿ ಯಾಕೆ ನಿಲ್ಲೋದಂದರೆ, ಇವರು ಏಕಾಏಕಿ ಇಲ್ಲಿಂದ ಶಿಫ್ಟ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ. ಇವರಿಂದ ನಾವು ಶಾಸಕರ ಗಮನಕ್ಕೂ ತಂದಿದ್ದೀವಿ, ಇಲ್ಲಿಂದ ಒಂದು ವೆಹಿಕಲು ಇಲ್ಲ ಏನು ಸಾಮಗ್ರಿಗಳನ್ನು ಹೊರಗಡೆ ಹೋಗೋಕ್ಕೆ ನಾವು ಬಿಡೋದಿಲ್ಲ ಅಂತ. ಅದಕ್ಕೆ ಆಗಿ ನಾವು ಇಲ್ಲಿ ಧರಣಿ ಕೂತ್ಕೊಳ್ಳೋದು, ಅನಿರ್ದಿಷ್ಟಾವಧಿ ಧರಣಿ ಅಂತ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ. ಶಾಸಕರಿಗೆ ಲೆಟ್ರ್ ಸಮೇತ ನಾವು ಕೊಟ್ಟಿದ್ದೀವಿ. ಈಗ ಬೆಳಗಿನ ಸಂಜೆ ಇಲ್ಲಿ ಕೂರೋದು? ಹೌದು, ನಾವು ಎಲ್ರಿಗೂ 24 ಅವರ್ ಇಲ್ಲಿ ಕೂರಕ್ಕೆ ಆಗಲ್ಲ. ಫ್ಯಾಮಿಲಿ ಇರುತ್ತೆ, ಬೇರೆ ಬೇರೆ ಕಮಿಟ್ಮೆಂಟ್, ಬೇರೆ ಕೆಲಸ ಇರುತ್ತೆ. ರೊಟೇಷನ್ ಅಲ್ಲಿ ನಾವು ಟೀಮ್ ರೆಡಿ ಮಾಡಿದೀವಿ ಸರ್. ಓಕೆ, ರೊಟೇಷನ್ ಅಲ್ಲಿ ಮಾಡಿದೀವಿ. ನಾಳೆ ನೀವು ಇರುತ್ತಿಲ್ಲ? ನಾಳೆ ಹೇಳಕ್ಕಾಗಲ್ಲ, ಬೆಳಿಗ್ಗೆ ರಾತ್ರಿ ಹೋಗಿ ಬೆಳಿಗ್ಗೆ ಬರ್ಬೋದು. ರಾತ್ರಿಗೆ ಬೇರೆ ಟೀಮ್ ಬರ್ಬೋದು. ತಮ್ಮ ಹೆಸರು? ಸಂತೋಷ್ ಅಂತ ಹೇಳಿ. ಎಲ್ಲಿ? ಇಲ್ಲಿ ಬಿಜಾಪುರ. ನಮ್ದು ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಗಾಡಿ ಬಿಟ್ಟಿದ್ವಿ. ನಮ್ದು ಎಷ್ಟು ಬಿಟ್ಟಿದ್ರಿ? 5 ಗಾಡಿ. 5 ಗಾಡಿ ಎಷ್ಟು ಬರ್ಬೇಕು? 10 ಲಕ್ಷ ಬರ್ಬೇಕು. 10 ಲಕ್ಷ ಬರ್ಬೇಕು. ಈಗ ನೀವು ಬೇರೆ ಕಡೆ ಎಲ್ಲ ಗಾಡಿ ಬಿಡ್ತೀರ? ಹಿಂಗೆ ಬಿಡ್ತೇವೆ. ಅಲ್ಲೆಲ್ಲ ಕೊಡ್ತಾರೆ? ಹಾ, ಅಲ್ಲೆಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ. ಈಗ PNC ಅಲ್ಲಿ ವರ್ಕ್ ನಡೆದಿದೆ ನಮ್ದು, ಅಲ್ಲಿ ಬರ್ತಾ ಇದೆ. ತಿಂಗಳ ತಿಂಗಳ ಪೇಮೆಂಟ್ ಆಗ್ತಾ ಇದೆ ಅಲ್ಲಿ. ಇಲ್ಲಿ ಅಷ್ಟೇ ಆಗ್ತಾ ಆಗಿಲ್ಲ. ಓಕೆ, ಈಗ ನೀವು ಕೇಳಲಿಕ್ಕೆ ಹೋಗ್ಲಿಲ್ವ ಅವ್ರಿಗೆ? ಯಾರಿಗೆ? ಅವ್ರಿಗೆ. ಕೇಳಿ, ನಾಗ್ಪುರ್ಗೆ ಹೋಗಿಲ್ಲ? ಹೋಗ್ಲಿಲ್ಲ. ಹಾ, ಇಲ್ಲ ಕೇಳಕ್ ಹೋಗಿಲ್ಲ. ನಾವು ಇಲ್ಲೇ ಬಂದು ಈಗ ಹಿಂಗ್ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ ಇಲ್ಲೇ ಇರೋದು. ಓಕೆ.
ಮತ್ತೆ ನಮ್ಗೆ ಇವಾಗ ನಾವು ಇವ್ರನ್ನ ಕೆಲಸ ನಂಬಿ ನಾವು ಶಟ್ರಿಂಗ್ ಮೆಟೀರಿಯಲ್ ಒಂದು 10-10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ಸರ್. ಇವಾಗ ಇವರು ನಮ್ಗೆ ಇವಾಗ ಏನಾಗಿದೆ, ಬೇರೆ ಕಂಪ್ನಿಯವರಿಗೆ ಕೊಡ್ತಾ ಇದ್ದಾರೆ. ಇವಾಗ ಆ ಕಂಪ್ನಿಯವರು ನಮ್ಗೆ ಸಬ್ ಕೊಡ್ತಾರಾ ಇಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ. ಯಾರು ಜನಪ್ರತಿನಿಧಿಗಳು ನಮ್ಮ ಮಾತನ್ನು ಕೇಳ್ತಾ ಇದ್ದಾರೆ ಅವರಿಗೆ, ಅವ್ರ ಹತ್ರ ನಮ್ಮದೊಂದು ಬೇಡಿಕೆ ಇದೆ ಸರ್. ಏನಂದ್ರೆ ನಾವು ನಮ್ಮ ಶಟ್ರಿಂಗ್ ಮೆಟೀರಿಯಲ್ ಏನು ತಗೊಂಡಿದ್ದೀವಿ ಅದಕ್ಕೆ ಒಂದು ಜಾಬ್ ಅಶ್ಯೂರೆನ್ಸ್ ಅಂದ್ರೆ ನಮ್ಗೆ ಕೊಡ್ಬೇಕು. ಯಾಕೆಂದ್ರೆ ಇಲ್ಲ ಕೆಲಸ ನಮ್ಗೆ ಕೊಡ್ಬೇಕು ಸರ್. ಈ ಬೇರೆ ಕಂಪ್ನಿ ಯಾರು ತಗೊಂಡಿದ್ದಾರೆ ಈ ಇದನ್ನು ಕಾಂಟ್ರಾಕ್ಟ್ ಅನ್ನು, ಅವರು ನಮ್ಗೊಂದು ಕೆಲಸ ಕೊಡ್ಬೇಕು ಅಂತ ನಾವು ಈ ಮೂಲಕ ಬೇಡಿಕೆ ಇಡ್ತೀವಿ ಸರ್. ಎಸ್, ಇದು ಇಲ್ಲಿ ಅವರ ಮಾತು. ಅನಿರ್ದಿಷ್ಟಾವಧಿ ಇಲ್ಲಿ ನಾವು ಧರಣಿಯನ್ನು ಹೊಡ್ತೇವೆ. ಕಾರಣ ಇಷ್ಟೇ, ಇಲ್ಲಿಂದ ಇವರು ಏಕಾಏಕಿ ರಾತ್ರೋರಾತ್ರಿ ಖಾಲಿ ಮಾಡುವಂಥ ಸಾಧ್ಯತೆ ಇದೆ, ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ಕಡೆಯಿಂದ ಇಲ್ಲೆಲ್ಲ ಕೂಡ ನಾಗ್ಪುರಗೆ ಹೋಗಿ ಬಂದಿರಂತೆ. ನಾಗ್ಪುರದಲ್ಲಿ ಕಾಯಿಸಿ 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 ನಾಯಿ ಥರ ಕಾಯಿಸಿದ್ರು ಅನ್ನುವಂಥದ್ದು ಅವ್ರು ಹಿಂದಿಯಲ್ಲಿ ಹೇಳಿದ್ರು, ಕನ್ನಡದಲ್ಲಿ ಹೇಳಿದ್ರು ಅಷ್ಟೇ. ಎರಡೂ ಕಡೆಯೂ ನಾಗ್ಪುರದಲ್ಲಿ ಏನಾಗ್ತಾ ಇದೆ, ನಾಗ್ಪುರದಲ್ಲಿ ಏನಾಯಿತು ಅನ್ನುವಂಥ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದರು. ಅದರ ಜೊತೆಗೆ ಬಹಳ ಗೊಂದಲದಲ್ಲಿದ್ದೇವೆ ಸರ್, ಒಂದಷ್ಟು 20 ಲಕ್ಷದಷ್ಟು ಐಟಮ್ಗಳನ್ನು ತಗೊಂಡಿಟ್ಟಿದ್ದೀವಿ, ಈಗ ಹೇಗೆ ನಾವು ಜೀವನ ಅನ್ನುವಂಥದ್ದು ಕಷ್ಟ ಆಗಿದೆ ಅನ್ನುವಂಥದ್ದು. ಮತ್ತೊಂದು ಕಡೆಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಈಗ ನಾವು ರೊಟೇಷನ್ ಮಾದರಿಯಲ್ಲಿ ಒಂದು 10 ಜನ 5 ಜನ 6 ಜನ ಇಲ್ಲಿ ನಿಲ್ತೀವಿ, 24 ಗಂಟೆ ಇಲ್ಲಿ ನಿಲ್ತೀವಿ. ಇಕ್ಬಾಲ್ ಅವರು ಮಾತ್ರ ಎಲ್ಲ ದಿನಾನು ಇರ್ತೇನೆ ಅಂತ ಹೇಳುವಂಥದ್ದು ಮಾತನ್ನು ಹೇಳಿದರು. ಅದರ ಜೊತೆಗೆ ಎಲ್ಲರೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀವಿ. ಇಲ್ಲಿ ಯಾರು ಬಂದರು ಯಾರು ಹೋದ್ರು ಅನ್ನೋಂಥ ಮಾಹಿತಿ ನಮ್ಮೆಲ್ಲ ತಂಡಗಳಿಗೆ ಹೋಗುತ್ತೆ. ಒಟ್ಟು 130 ಜನರಿಗೆ ಇಲ್ಲಿ ಹಣ ಬರಬೇಕಿದೆ, ಅವ್ರಿಗೆಲ್ಲರಿಗೂ ಕೂಡ ಹಣ ಬರೋ ತನಕ ನಾವು ಇದೇ ರೀತಿಯಾದಂಥ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾತುಗಳನ್ನು ಇವರು ಹೇಳ್ತಾರೆ. ಇವರ ಪ್ರತಿಭಟನೆ ದಿನದಿಂದ ದಿನಕ್ಕೆ ಮತ್ತೆ ಕೂಡ ತೀವ್ರಗತಿಯಲ್ಲಿ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಪಂಚೇಶ್ ಕೆ ಚಾರ್ಮಣಿ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ರೇಷ್ಮೆ ರೋಡ್, ಒಡಿಲ್ ನಾಳೆ.